ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣೋ ಸ್ತುಮಃ ಕೌಶೇಯ ಪೀತಮಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯವರೋಜ್ಯತ ಪದ್ಮಹಸ್ತಾಂ ಉದ್ಯಶ್ಚತಾಂಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ ವಿಧೀಶನುತ ಪಾದ ಯುಗಾಂಜನೇತ್ರೀ. ಇದೇ ತಿಂಗಳ 16-17 ತಾರೀಕು ವರಮಹಾಲಕ್ಷ್ಮೀ ಹಬ್ಬ, 16 ತಾರೀಕು ಶುಕ್ರವಾರ, ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮೀ ವ್ರತವನ್ನು ಮಾಡಬೇಕು. ವಾಸ್ತವವಾಗಿ ಹುಣ್ಣಿಮೆಯ ಹಿಂದೆ ಇರುವ ಶುಕ್ರವಾರದಂದು ವರಮಹಾಲಕ್ಷ್ಮೀ ವ್ರತವನ್ನು ಮಾಡಬೇಕು ಅಂತ ಹಿಂದೆ ಉಲ್ಲೇಖಿತವಾಗಿರುವಂಥ ವಿಚಾರ. ಈಗ ಈ ಬಾರಿ ವರಮಹಾಲಕ್ಷ್ಮೀ ವ್ರತವನ್ನು 2 ದಿವಸಗಳ ಕಾಲ ಮಾಡಬೇಕು. ನಾವು ಇಲ್ಲಿಯ ತನಕ ಪ್ರತಿ ವರ್ಷ ಒಂದೇ ದಿನ ವರಮಹಾಲಕ್ಷ್ಮೀ ಹಬ್ಬವನ್ನು ಮಾಡಿದ್ದೀವಿ, ಆದರೆ ಈ ಬಾರಿ ಗಮನ ಇಟ್ಟು ಕೇಳಿ, ವರಮಹಾಲಕ್ಷ್ಮೀ ವ್ರತವನ್ನು, ವರಮಹಾಲಕ್ಷ್ಮೀ ಪೂಜೆಯನ್ನು 2 ದಿವಸ ಮಾಡಬೇಕು. ಒಂದು ವೇಳೆ ನೀವು ಬೇರೆ ಅವರ ಮಾತನ್ನು ಕೇಳಿ ಅಥವಾ ನೀವು ಇಲ್ಲಿ ತನಕ ಮಾಡಿದ್ದಂತೆ ಮಾಡಿಕೊಂಡು ಈ ಸತಿನೂ ನೀವು ಒಂದೇ ದಿನ ಶುಕ್ರವಾರ ಮಾತ್ರ ವರಮಹಾಲಕ್ಷ್ಮಿ ಹಬ್ಬವನ್ನು ಪೂರ್ಣವನ್ನಾಗಿ ಮಾಡಿದ್ರೆ ನಿಮಗೆ ಪಾಪ ಬರುವುದು ನಿಶ್ಚಯ. ಪುಣ್ಯ ಅಲ್ಲ, ಪಾಪವೇ ಬರುತ್ತೆ, ಇದು ಸ್ಪಷ್ಟ. ಯಾಕೆ ಅಂತಂದರೆ ಈ ಬಾರಿ 16ನೇ ತಾರೀಕು ಏಕಾದಶಿ ಬಂದಿದೆ. ಏಕಾದಶಿ ನಿರಾಹಾರ, ಏಕಾದಶಿ ಉಪವಾಸವನ್ನು ಮಾಡಬೇಕು. ಏಕಾದಶಿ ದಿವಸ ಮೇರುಮಂದರ ತುಲ್ಯಾನಿ ಪಾಪಾನಿ ವಿಭಿಧಾನಿ ಚ ಅನ್ನಮಾಶ್ರಿತ್ಯ ತಿಷ್ಟಂತಿ. ಮೇರು ಪರ್ವತ ಮಂದರ ಪರ್ವತದಷ್ಟು ದೊಡ್ಡ ದೊಡ್ಡ ಪಾಪ ರಾಶಿಗಳೆಲ್ಲ ನಾವು ತಿನ್ನುವ ಅನ್ನದಲ್ಲಿ ಆಶ್ರಿತವಾಗಿರುತ್ತೆ. ಆದ್ದರಿಂದ ಏಕಾದಶಿಯ ದಿವಸ ಸರ್ವಥಾ ನಾವು ಏನನ್ನೂ ತಿನ್ನಬಾರದು, ಹಾಗೂ ಪಾನವನ್ನು ಕೂಡ ಮಾಡಬಾರ್ದು. ಹಾಗೆ ಯಾವುದೇ ಸುಖ ಸಾಮಗ್ರಿಗಳನ್ನು ಅನುಭವಿಸಬಾರ್ದು. ಏಕಾದಶಿಯ ದಿವಸ ವೈರಾಗ್ಯ ಜೀವನದಲ್ಲಿ ಅವತ್ತು ಕೇವಲ ಭಗವಂತನ ನಾಮಸ್ಮರಣೆ, ಶ್ರೀ ರಾಘವೇಂದ್ರ ನಾಮಲೇಖನ, ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾತ್ರ ಮಾಡಬೇಕು. ಈ ಬಾರಿ ವರಮಹಾಲಕ್ಷ್ಮೀ ಹಬ್ಬ ಶುಕ್ರವಾರ ಏಕಾದಶಿ ಬಂದಿದೆ. ಏಕಾದಶಿಯ ದಿವಸ ನೀವು ಏಕಾದಶಿ ಅನ್ನೋದನ್ನು ಗಮನಿಸದೆ ವರಮಹಾಲಕ್ಷ್ಮಿ ಅನ್ನೋದನ್ನೇ ನೀವು ಗಮನಿಸಿ ಹೋಳಿಗೆ, ಸಕ್ಕರೆ ಹೋಳಿಗೆ, ಖೀರು ಎಲ್ಲ ಮಾಡಿಬಿಟ್ಟು ಲಕ್ಷ್ಮಿಗೂ ಸಮರ್ಪಣೆ ಮಾಡಿ ನೀವು ತಿಂದರೆ ಅದು ಎಂದೂ ಬೀಳದ ಪ್ರಪಾತದಲ್ಲಿ ಬೀಳುವಂತಹ ಒಂದು ದೊಡ್ಡ ಸಂಕಟ ಇದೆ. ಆದ್ದರಿಂದ ಏನು ಮಾಡಬೇಕು, ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು 2 ದಿವಸ ಮಾಡಬೇಕು. ನಮ್ಮಲ್ಲೆಲ್ಲ ಸಂಪ್ರದಾಯಸ್ಥರು ಹಾಗೇ ಮಾಡ್ತಾರೆ, ಎಲ್ಲ ತಿಳಿದವರು ಕೂಡ ಹಾಗೇ ಮಾಡ್ತಾರೆ, ಎಲ್ಲ ರಾಯರ ಮಠಗಳಲ್ಲೂ ಕೂಡ ಹಾಗೇ ಮಾಡ್ತಾರೆ, ನೀವು ಹಾಗೇ ಮಾಡಿ. ಏನು ಮಾಡಬೇಕು ಅಂದರೆ 16ನೇ ತಾರೀಕು ಪವಿತ್ರ ಏಕಾದಶಿ. ಈ ಬಾರಿಯ ಏಕಾದಶಿ ಹೆಸರು ಪವಿತ್ರ ಏಕಾದಶಿ, ಅತ್ಯಂತ ಪವಿತ್ರವಾದ ಏಕಾದಶಿ. ಶ್ರಾವಣ ಮಾಸದ ಶುಕ್ಲಪಕ್ಷದ ಏಕಾದಶಿ ಪವಿತ್ರ ಏಕಾದಶಿ, ದ್ವಾದಶಿ ಪವಿತ್ರ ದ್ವಾದಶಿ. ನಾವೆಲ್ಲರೂ ಕೂಡ ಪವಿತ್ರವನ್ನು ಧಾರಣೆ ಮಾಡ್ತೀವಿ. ಯಾಕೆ ಅಂದರೆ ಏಕಾದಶಿ ಪರಮ ಪವಿತ್ರವಾಗಿದೆ. ಈ ಪವಿತ್ರ ಏಕಾದಶಿಯ ದಿವಸ ನಾವು ನಿರಾಹಾರವನ್ನು ಮಾಡಬೇಕು, ಏನನ್ನೂ ತಿನ್ನಬಾರದು. ನಾನು ಈಗಾಗಲೇ ಪ್ರತೀ ಬಾರಿಯೂ ಕೂಡ ಹೇಳ್ತಾ ಇದ್ದೀನಿ, ಏಕಾದಶಿ ಉಪವಾಸವನ್ನು ಮಾಡಿ. ಹೇಗೆ ನಾಮಲೇಖನವನ್ನು ಮಾಡುವುದು ಅತ್ಯಂತ ಮುಖ್ಯವೋ, ಏಕಾದಶಿ ಉಪವಾಸ ಮಾಡುವುದು ಅಷ್ಟೇ ಕಡ್ಡಾಯ. ಏಕಾದಶಿ ಉಪವಾಸದಲ್ಲಿ ನಿಮಗೆ ಎಲ್ಲಿಯ ತನಕ ನಿಮಗೆ ದೀಕ್ಷೆ ಬರಲ್ವೋ ಅಲ್ಲಿಯ ತನಕ ನೀವು ಸರಿಯಾದ ಮಾರ್ಗದಲ್ಲಿ ಕಾಲು ಇಡಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಜೀವನದಲ್ಲಿ ಎಡವಿದ್ದೀರಿ ಅಂತ ಸ್ಪಷ್ಟ ನಿರ್ಧಾರ. ಆದ್ದರಿಂದ ವಿಚಾರ ಮಾಡಿದ್ದೇನೆ, ಸಂಶಯವನ್ನು ಹೊಂದಿದ್ದೇನೆ, ಏಕಾದಶಿ ಪ್ರಾಣ ಹೋದರೂ ಕೂಡ ಉಪವಾಸ ಮಾಡಬೇಕು. ಅಂದರೆ ಅಷ್ಟು ದೀಕ್ಷೆ ಇರಬೇಕು ಅಂತ ಅರ್ಥ, ಹಂಗೇಳಿ ಪ್ರಾಣ ಬಿಡಬೇಕು ಅಂತ ಅರ್ಥ ಅಲ್ಲ. ಏಕಾದಶಿಯ ದಿವಸ ಉಪವಾಸವನ್ನು ಮಾಡಲೇಬೇಕು. ಏಕಾದಶಿಯ ದಿವಸ ದೇವರ ಪೂಜೆ ಹೇಗೆ, ಗುರುಗಳ ಪೂಜೆ ಹೇಗೆ, ಗುರುಗಳಿಗೆ ಯಾವುದೇ ಹೂವುಗಳನ್ನು ಸಮರ್ಪಣೆ ಮಾಡುವ ಹಾಗೆ ಇಲ್ಲ, ಮಂತ್ರಾಕ್ಷತೆ ಸಮರ್ಪಣೆ ಮಾಡುವ ಹಾಗೆ ಇಲ್ಲ, ನೈವೇದ್ಯವನ್ನು ನೀಡುವ ಹಾಗೆ ಇಲ್ಲ. ಅವತ್ತು ದೇವರ ಪೂಜೆ ಹೇಗೆ ಮಾಡ್ತೀವಿ ಅಂತಂದರೆ ಕೇವಲ ಧೂಪಾರತಿ ದೀಪಾರತಿ, ನೈವೇದ್ಯವೇ ಇಲ್ಲ ಅವತ್ತು ದೇವರಿಗೆ. ಯಾಕೆ ಅಂದರೆ ನಾವೇನು ಸ್ವೀಕಾರ ಮಾಡ್ತೀವೋ ಅದನ್ನು ದೇವ್ರಿಗೆ ನಾವು ಸಮರ್ಪಣೆ ಮಾಡಬೇಕು. ಏಕಾದಶಿಯ ದಿವಸ ಸಮರ್ಪಣೆ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಅಂತ ದೊಡ್ಡ ಜ್ಞಾನಿಗಳಿದ್ದಾರೆ, ಅವರು ಅದನ್ನೇ ಹೇಳ್ತಾರೆ,
ಏನು ಅಂತಂದರೆ ಏಕಾದಶಿಯ ದಿವಸ ನೈವೇದ್ಯ ಇಲ್ಲ, ಆದ್ದರಿಂದ ಏಕಾದಶಿಯ ದಿವಸ ನೈವೇದ್ಯ ಮಾಡುವಂತೆ ಇಲ್ಲ. ಮತ್ತು ಯೋಗ ದೀಪಿಕಾದಲ್ಲಿ ಹಾಗೆ ಹೇಳಿದ್ದಾರೆ. ಮತ್ತು ಏಕಾದಶಿಯ ದಿವಸ ನಾವು ಇಂತಹ ಹಬ್ಬಗಳು ಬಂದರೆ ಏನು ಮಾಡಬೇಕು, ಮರುದಿವಸ ಮಾಡಬೇಕು. ಶ್ರಾದ್ದ ಬಂತು ಏಕಾದಶಿಯ ದಿವಸ, ಅವತ್ತೇ ಶ್ರಾದ್ದ ಮಾಡಿಬಿಡುದಾ, ಅವತ್ತೇ ಪಿಂಡ ಪ್ರದಾನ ಮಾಡಿಬಿಡುದಾ, ಬರಲ್ಲ. ಮರುದಿವಸ ಶ್ರಾದ್ದ ಮಾಡಬೇಕು. ಏಕಾದಶಿ ಯಾರಾದರೂ ಸತ್ತಿದ್ದರೆ ನಮ್ಮ ಪೂರ್ವಿಕರು ಮರುದಿವಸ ಶ್ರಾದ್ದ ಮಾಡಬೇಕು. ಹಾಗೆಯೇ ಏಕಾದಶಿ ದಿವಸ ಹಬ್ಬ ಬಂದಿದ್ದರೆ ಮರುದಿವಸ ಮಾಡಬೇಕು. ಹಾಗೇಳಿ ಶುಕ್ರವಾರ ಅದನ್ನು ಮಿಸ್ ಮಾಡೋ ಹಾಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಏಕಾದಶಿ ದಿವಸ ವರಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಬೆಳ್ಳಿಯ ಕಲಶ, ಬೆಳ್ಳಿಯ ಕಲಶದಲ್ಲಿ ಲಕ್ಷ್ಮೀ ದೇವಿಯ ಅಲಂಕಾರ ಎಲ್ಲ ಮಾಡಿ ಲಕ್ಷ್ಮೀ ದೇವಿಯನ್ನು ಕೂಡಿಸಬೇಕು. ಆವಾಹನೆ ಏಕಾದಶಿ, ವಿಸರ್ಜನೆ ದ್ವಾದಶಿ, ಮರುದಿವಸ. ಮರುದಿವಸ ನಾವು ಊಟ ಮಾಡುವ ಮೊದಲು 8 ಗಂಟೆ ಒಳಗಡೆ ಊಟ ಮಾಡಬೇಕಲ್ವಾ. ಅವತ್ತು ನೀವು 4 ಗಂಟೆಗೆ ಏಳಲೇಬೇಕು. 4 ಗಂಟೆಗೆ ಎದ್ದು ಸರಿಯಾಗಿ 5 ಗಂಟೆಯಿಂದ 6 ಗಂಟೆ ತನಕ ಬೆಳಿಗ್ಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ವೈಭವದಲ್ಲಿ ಮಾಡಬೇಕು. ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಏಕಾದಶಿ ಉಪವಾಸ ಮಾಡಿ. ವಾಸ್ತವವಾಗಿ ಏನು ಗೊತ್ತಾ, ಒಂದು ಸ್ವಾರಸ್ಯ, ಎಲ್ಲ ಹಬ್ಬಗಳಲ್ಲೂ ನಾವು ಉಪವಾಸ ಮಾಡಬೇಕು. ಹೋಳಿಗೆ ಕೀರು ಮಾಡಿ ತಿನ್ನೋದಲ್ಲ. ಯಾವುದೇ ಹಬ್ಬ ತಗೊಳ್ಳಿ, ಯಾವುದೇ ಹಬ್ಬಗಳು ತಗೊಂಡ್ರು ಶಾಸ್ತ್ರದಲ್ಲಿ ಹೇಳಿರೋದು ಉಪವಾಸ ಮಾಡಬೇಕು ಅಂತ. ಗಣೇಶ ಚೌತಿ ಅಥವಾ ನೀವು ಮಂಗಳ ಗೌರಿ ಅಥವಾ ಇನ್ನೇನೇ ನೀವು ಹಬ್ಬಗಳು ಮಾಡ್ತೀರಲ್ಲ, ಯಾವುದೇ ಹಬ್ಬದ ರಾಮನವಮಿ, ಯಾವುದೇ ಹಬ್ಬಗಳು ತಗೊಂಡ್ರು ಅವತ್ತಿನ ದಿವಸ ಪೂರ್ಣ ಉಪವಾಸವಿದ್ದು ದೇವರ ಪೂಜೆಯನ್ನು ವೈಭವದಲ್ಲಿ ಮಾಡಿ ಮರುದಿವಸ ಹೋಮವನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿ ಆಮೇಲೆ ನಾವು ಊಟ ಮಾಡಬೇಕು ಅಂತಿರೋದು. ಆದರೆ ಅದೃಷ್ಟವಶಾತ್ ಈ ಬಾರಿ ಏಕಾದಶಿಯೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಸಿಕ್ಕಿರೋದ್ರಿಂದ ನಮ್ಮ ಸೌಭಾಗ್ಯ ಅವತ್ತು ಚೆನ್ನಾಗಿ ಲಕ್ಷ್ಮೀದೇವಿ ಆರಾಧನೆ ಮಾಡಿ ನೀವು ಸಹಸ್ರ ನಾಮಗಳಿಂದ ಲಕ್ಷ್ಮೀ ಪೂಜೆ ಮಾಡ್ಬೋದು. ಸಹಸ್ರ ನಾಮಗಳಿಂದ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಸುಮಾರು 2 ಗಂಟೆ ಟೈಮ್ ಬೇಕು. ಆ 2 ಗಂಟೆ ಆರಾಮಾಗಿ ಕೂತು, ಅಡುಗೆ ಇರಲ್ಲ, ಇನ್ನೊಂದು ಇರಲ್ಲ, ನೈವೇದ್ಯ ಇರಲ್ಲ, ಆರಾಮಾಗಿ ಪೂಜೆ ಮಾಡ್ಬೋದು. ಪುನಃ ನಾವು ಅಲಂಕಾರ ಪೂಜೆಯಿಂದ, ಪುಷ್ಪಾದಿ ಅಲಂಕಾರ ಪೂಜೆಯಿಂದ ನೈವೇದ್ಯ ಹೀಗೆಲ್ಲ ಪೂಜೆನ ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ ಒಂದು ವಿಷಯ ಇದೆ, ಏನಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಖಂಡಿತ ಲಕ್ಷ್ಮೀ ದೇವಿಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತಾ, ಯಾಕೆ ಅಂದರೆ ಪತಿಯಾದ ನಾರಾಯಣನ ಜೊತೆಯೇ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿರ್ತಾಳೆ. ಪ್ರತ್ಯೇಕವಾಗಿ ಲಕ್ಷ್ಮೀ ಪೂಜೆ ಕ್ಲೇಶೋ ಅಧಿಕ ತರಸ್ತೇಶ ಮವ್ಯಕ್ತ ಸಕ್ತ ಚೇತ ಸಾಮಂತ, ಬಹಳ ಕ್ಲೇಶ ಆಗುತ್ತಂತೆ ಅವಳಿಗೆ. ಮಹಾಪತಿವ್ರತೆ, ಜಗನ್ಮಾತೆ, ನಮ್ಮೆಲ್ಲರ ತಾಯಿ, ಅವಳನ್ನು ನಾರಾಯಣನ ತೊಡೆಯಲ್ಲಿ ಕುಳಿಸಿ ನಾವು ಕುಳ್ಳಿರಿಸಿ ಪೂಜೆಯನ್ನು ಮಾಡಿದ್ರೆ ಅವಳಿಗೆ ಸಂತೋಷ ಆಗುತ್ತೆ. ಆದ್ದರಿಂದ ನೀವೆಲ್ಲರೂ ಕೂಡ ಗಮನ ಇಟ್ಟು ಇದನ್ನು ಕೇಳಿ. ಕೌಶೇಯ ಪೀತವಸನ ಅರವಿಂದ ನೇತ್ರಂ, ಆ ಶ್ಲೋಕ ಅದನ್ನೇ ವರ್ಣನೆ ಮಾಡುತ್ತೆ. ಸುಮುಖೋ ಸುಂದರತರು, ಲಕ್ಷ್ಮೀದೇವಿ ಮುಖವನ್ನು ಚಿಂತನೆ ಮಾಡಬೇಕಾದ್ರೆ ನಾರಾಯಣನ ಮಂದಹಾಸದ ಮುಖ, ಅದಕ್ಕೆ ಅನುಗುಣವಾದ ಮುಖ ಲಕ್ಷ್ಮೀದೇವಿಯ ಮುಖ. ಹಾಗೆ ನಾರಾಯಣನ ನಸುಗೆಂಪಾದ ಸಂಪಿಗೆ ಅಂತ ಇರುವಂತಹ ಮೂಗು, ಅದರಂತೆ ಲಕ್ಷ್ಮೀದೇವಿಯ ಮೂಗು. ಹೀಗೆ ನಾರಾಯಣನ ಮುಖ ಲಕ್ಷ್ಮೀಯ ಮುಖ, ನಾರಾಯಣನ ದೇಹ ಲಕ್ಷ್ಮೀ ದೇಹ, ಹೀಗೆ ನಾವು ಚಿಂತನೆ ಮಾಡಿ ಪೂಜೆ ಮಾಡ್ತಾ ಹೋಗಬೇಕು. ಒಂದು ವೇಳೆ ನಾರಾಯಣನನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಲಕ್ಷ್ಮೀ ಪೂಜೆನ ಮಾತ್ರ ಮಾಡಿದ್ರೆ ಸುಮ್ಮನೆ ನಮಗೆ ದುಡ್ಡು ಸಿಗ್ಬೋದು, ಅಥವಾ ಇನ್ನೇನೋ ಲಕ್ಷ್ಮೀ ಪೂಜೆ ಮಾಡಿದ್ವು ಅಂತ ನಾವು 10 ಜನರ ಹತ್ರ ಫೋಟೋ ಕ್ಲಿಕ್ ಮಾಡಿ ತೋರಿಸ್ಕೋಬೋದು. ಅದು ಲಕ್ಷ್ಮೀ ದೇವಿ ಅದನ್ನು ಸ್ವೀಕಾರ ಮಾಡಲ್ಲ, ಸಂಪೂರ್ಣವಾಗಿ ಅವಳಿಗೆ ಖುಷಿ ಆಗಲ್ಲ. ಅದಕ್ಕೋಸ್ಕರ ನಾರಾಯಣನ ಎಡತೊಡೆಯ ಮೇಲೆ ಕುಳಿತುಕೊಂಡಿರುವ ಮಹಾಲಕ್ಷ್ಮಿ, ಅವಳೇ ದುರ್ಗೆ, ಅವಳೇ ಶ್ರೀದೇವಿ, ಅವಳೇ ಭೂದೇವಿ, ಅವಳೇ ವರಮಹಾಲಕ್ಷ್ಮಿ. ಈ ಅನುಸಂಧಾನದಿಂದ ಪೂಜೆಯನ್ನು ಮಾಡೋಣ. ನಾರಾಯಣ ವಾಮಾಂಕಸ್ಥಿತ ಶ್ರೀ ವರಮಹಾಲಕ್ಷ್ಮೀ ನಮಃ, ಹೀಗೆ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿ ನಿಮಗೆ ಪೂರ್ಣವಾದ ಫಲ ಬರುತ್ತೆ. ಏಕಾದಶಿಯ ಉಪವಾಸ ಮಾಡಿ, ಮರುದಿವಸ ವರಮಹಾಲಕ್ಷ್ಮಿ ಪೂಜೆ ಮಾಡಿ, ಏಕಾದಶಿ ದಿವಸ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿ, ಮರುದಿವಸ ನೈವೇದ್ಯ ಮಹಾಮಂಗಳಾರತಿಯನ್ನು ಮಾಡಿ, ನಾರಾಯಣನ ತೊಡೆ ಮೇಲೆ ಕುಳಿತಿರುವ ಲಕ್ಷ್ಮಿಯನ್ನು ಪೂಜೆ ಮಾಡಿ, ನಿಮಗೆ ಪೂರ್ಣವಾದ ಫಲ ಬರುತ್ತೆ. ಇದನ್ನು ಬಿಟ್ಟು ನೀವು ಬೇರೆ ಮಾರ್ಗದಲ್ಲಿ ಹೋದರೆ ಪೂರ್ಣ ಫಲ ಸಿಗೋದಿಲ್ಲ. ಹೀಗೆ ವರಮಹಾಲಕ್ಷ್ಮಿ ಹಬ್ಬ, ಪವಿತ್ರ ಏಕಾದಶಿ ಉಪವಾಸ, ಇದರ ಆಚರಣೆಯ ಜೊತೆಯಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರುತು. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ.